ಬ್ರೈ ಗಿರೀಶ್ ಅವ್ರ ಮನೆಯಲ್ಲಿರೋದು ಗಿರೀಶ್ ಶಿವಣ್ಣ ಆಕ್ಟರ್ ಅಲ್ಲ ನಮಸ್ಕಾರ ವೀಕ್ಷಕರೇ. ಸೊ ನಾವು ಇವತ್ತು ನನಗೆ ತುಂಬ ಕಾಮಿಡಿಯನ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ನಟಿಸಿರುವಂತಹ ಕಾಮಿಡಿಯನ್ ನಮ್ಮ ಕನ್ನಡದ ಕಾಮಿಡಿಯನ್ನ ಇವತ್ತು ಸರ್ಪ್ರೈಸ್ ಆಗಿ ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೂ ಗೊತ್ತಿಲ್ಲ ಇದು. ಸೊ ಇದೇ ನಮ್ಮ ಗಿರೀಶ್ ಶಿವಣ್ಣ. ಸೊ ರಾಮಾಚಾರಿ, ಚಮಕ್, ಸಖತ್ ಈ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವಂತಹ ನಮ್ಮ ಗಿರೀಶ್ ಶಿವಣ್ಣ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಿದ್ದಾರೆ. ಸೊ ಈಗ ಕೃಷ್ಣಂ ಪಡೆಯ ಸಖಿ ಸಿನಿಮಾದಲ್ಲಿ ಮೇಜರ್ ರೋಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ವಿ, ಬನ್ನಿ. ನಾಯಿಗೆ ಏನಿಲ್ಲ ತಾನೆ? ಹೋ ಐತೆ, ಸ್ವಲ್ಪ ನಿಧಾನ ಬರಬೇಕು. ಸೊ ಅವರ ಮನೆಗೆ ಎಂಟ್ರಿ ಆಗ್ತಿದ್ದೀವಿ. ದೇವರನ್ನ ಗೊತ್ತಿಲ್ಲ ಯಾವ ಪೊಸಿಷನ್ ಇರ್ತಾರೆ ಹೆಂಗಿರ್ತಾರೆ ಅಂತ. ಸದ್ಯ ಆರಾಮ ಎಲ್ಲಾರು ಕುತ್ಕೊಂಡಿದ್ರೆ ಸಾಕು. ಪಾ ಗಣೇಶ. ಸೊ ಫಸ್ಟ್ ಗಣೇಶಗೆ ನಮಸ್ಕಾರ ಮಾಡೋಣ. ಗಣೇಶ ಸಿನಿಮಾನೇ ಈಗ ಬೆಲ್ಲೆಯಲ್ಲಿದೆ, ಇಲ್ಲಿ ಬೆಲ್ಲೆ ಕಾಣ್ತಿಲ್ವಲ್ಲಪ್ಪ. ಓಕೆ, ಸರ್ ಕಿರಿ ಸರ್ ಅಂತ ನೋಡ್ಬೇಕಾಯ್ತು ಸಿನಿಮಾ ಟೀಮು. ಸೊ ಸರ್ಪ್ರೈಸ್ ಕೊಡೋಣ ಅಂತ ಬಿಝಿ ಇದ್ದಾರೆ. ಅಲ್ಲ ಅವ್ರು ಮಾತಾಡಿಸ್ಬೇಕಾಯ್ತು ಬಾಸ್. ಅಲ್ಲ ನಾವು ಒಂದಿಷ್ಟು ಅವ್ರ ಮೀಟಿಂಗಲ್ಲಿ ಬಿಝಿ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಒಳಗಡೆ ಏನೋ ಸಿನಿಮಾ ಮಾತುಕತೆ ನಡೀತಿದೆ, ಬಿಝಿ ಇದ್ದಾರೆ. ಒಂದು ಬಾಸ್ ಸರ್ಪ್ರೈಸ್ ಕೊಡೋಕ್ಕೆ ಗಣೇಶ್ ಸರ್ ಹೇಳಿದ್ದಾರೆ. ಒಂದು 5 ನಿಮಿಷ ಇರ್ರಿ, ಒಂದು 5 ನಿಮಿಷ ಬಿಝಿ ಇದ್ದಾರೆ ಅಲ್ಲಿ. ಒಂದು 5 ನಿಮಿಷ ಇರ್ದ್ರು ಏನಕ್ಕೆ ಹಿಂಗೆ ಮಾಡಿದೆ? ಕ್ಯಾಮ್ರಾ ಆಫ್ ಮಾಡಿಸಿ, ಬಿಝಿ ಇದ್ದಾರೆ ಮಾತಾಡ್ತೀರ ಅಂತ ಹೇಳಿ. ಸರ್ ಫೋನ್ ಮಾಡಿದೆ ನಾನು, ಇವತ್ತು ಬರ್ತೀನಿ ಅಂತ ಹೇಳಿದೆ, ಟೈಮಿಂಗ್ ಹೇಳಿರಲಿಲ್ಲ ಅಷ್ಟೇ. ಅವ್ರು ಕೇಳಿ ಒಂಚೂರು ಬೇಕಾದ್ರೆ. ಓಕೆ, ಜಯಂತ್ ಅಂತ ಹೇಳಿರೋದು. ಅಂತ ಯಾರೇ ಬಂದ್ರು ಒಳಗಡೆ ಬಿಡ್ಬೇಡ ಅಂತ ಹೇಳಿರೋದು. ಸರ್ ನನ್ಗೆ ಹೇಳಿದಾರೆ ಸರ್, ನೀವು ತೆಗಿರಿ ಸರ್. ಇರ್ರಿ ಗುರು, ಬರ್ರಿ ಬರ್ರಿ ನೀವು. ಹಲೋ ಬ್ರದರ್. ಮೇಡಮ್ ಗಿರಿ ಸರ್ ಇಲ್ಲಿ ಮಲಗಿದಾರ. ಅಣ್ಣ ಒಂದ್ ನಿಮಿಷ ಇರೋಣ ನೀನು. ಆಯ್ತು ನಿಮಿಷ ಇರೋಣ. ಹೇಳ್ತೀನಿ ಅಲ್ಲಿ ನೋಡಿ ಅಣ್ಣ. ಸರಿ ಆಫ್ ಮಾಡ್ರಿ ಒಂದ್ ಸರ್ ಕ್ಯಾಮರಾ. ಬರೋ ಒಂದ್ ನಿಮಿಷ, ಒಂದು ಹೇಳಿದಾರೆ ಒಂದ್ ನಿಮಿಷ ಗಿರಿಸಲು ಅರ್ಥ ಮಾಡ್ಕೊಳ್ಳಿ. ಇದಾರೆ ಯಾರನ್ನೂ ಬಿಡ್ಬೇಡಿ ಅಂತ ಹೇಳಿದ್ರು. ಜಯಂತ್ ಅವರಲ್ಲ, ಜಯಂತ್ ಕಾಯ್ಕಿಣಿ ಬಂದ್ರು ಬಿಡ್ಬೇಡಿ. ಅದಕ್ಕೆ ಕಾಮಿಡಿ ಮಾಡಿ ಸುಮ್ನೆ ಇಲ್ಲ ಇದಾರಲ್ರಿ ಸರ್ ಬಿಡ್ಬೇಡ. ನಮಸ್ಕಾರ. ಬಿಡ್ಬೇಡ ಅಂತೆ, ಬಿಡ್ಲೇಬೇಡ ಅಂತ ಹೇಳಿಲ್ವಲ್ಲ ಸರ್. ಹೆಂಗ್ ಹೆಂಗ್ ಎರಡಾಗ್ತಿದ್ದೇನೆ ಸರ್ ಈಚೆಗೆ? ಪಕ್ಕದಲ್ಲಿ ಇಲ್ಲೇ ಕೂತಿದ್ರೆ ಅಲ್ಲೇ ಹೋಗ್ತಾ ಇದ್ರ ನೀವು? ಸರ್ ಕಾಣಿಲ್ಲ ಸರ್ ನನ್ಗೆ. ನಾನು ಕಾಣಲಿಲ್ವ? ಓ ನಮಸ್ಕಾರ. ಈಗ ಟೀಮ್ ಎಲ್ಲ ಸೇರ್ಬಿಟ್ಟಿದ್ದೀರಾ? ಒಬ್ಬಟ್ಟು ಹಾಕ್ಸ್ತಾರ ಅಲ್ಲ ಗಿರಿ ಸರ್, ಇಂಟರ್ವ್ಯೂ ಮಾಡಕ್ ಬಂದಿದ್ದೆ. ಯಾರು ಸರ್ ಅವನು? ಎಲ್ಲಿ ಬನ್ನಿ ಬ್ರೋ, ಯಾರಿದು? ಅಲ್ಲ ಕೊಳ್ಪಟ್ಟಿ ಇಟ್ಕೊಂಡು ಎಲ್ಲದಕ್ಕಾಗದ್ ಒಂದೇ ಒಂದ್ ಬಾಕಿ ಅಷ್ಟೇ. ಅಲ್ಲ ಇನ್ನೇನ್ ಹಂಗ್ ಹಾಕ್ಬೇಕಷ್ಟೇ. ಅದೇ ಸರ್ ಇವಾಗ ನನ್ಗೆ ಈ ಕಡೆ ಕಣ್ಣಿಲ್ಲ, ಇಲ್ಲ ಕಾಣಿಸಿಲ್ಲ ಅಂತ ಹೇಳಿದ್ಯಲ್ಲ ಅದು ಬೇಜಾರ. ನೀವು ಹಿಂಗ್ ಹೋಗ್ಬಿಟ್ಟಲ್ಲ, ಹೀಗೆ ಇಂಟರ್ವ್ಯೂ ಮಾಡೋಣ ಹಿಂಗಪ್ಪ ಹೋಗ್ಲಿ. ಅವ್ರ ಪರ್ಮಿಷನ್ ನಿಮ್ ಕೇಳ್ಬೇಕಾ? ಇಲ್ಲ ಅಂದ್ರೆ ಬೇಡ ಅಷ್ಟೇ. ಏನ್ ಮಾಡ ಹೇಳಿ ಸರ್? ಬೇಡ ನನ್ಗೇನ ಬೇಕು, ನನ್ಗೇನ್ ಪರಿಚಯ ಇಲ್ಲ. ಅಯ್ಯೋ ಆಯ್ತು, ಓಕೆ ಬಾಯ್ ಸರ್. ಬನ್ನಿ ಚಪ್ಪಲಿ ಬ್ಲಾಕ್ ಮಾಡೋಣ, ಹೊರಗಡೆ ಹೋಗೋಣ. ಚಪ್ಪಲಿ ಹೊರಗಡೆ ಕೆಳಗಡೆ ಬನ್ನಿ. ಹೌದಾ? ಚಿನ್ನಾ ಫಸ್ಟ್ ನಮ್ಮವ್ರ ಯಾರು ಬೇರೆಯವ್ರ ಯಾರು ಅಂತ ನೋಡೋ. ಹಾ ನಮ್ ಅಲ್ಲ, ಹಾ ನೋಡ ಮುಖ ಒಂದೇ ತರ ಇಲ್ವಾ? ಹಾ ಅಲ್ವಾ? ಹಿಂದಿನ ಕಾಲದಲ್ಲಿ ಹುಟ್ಟಿದ ಅಣ್ಣ ತಂದಿರ ಇದ್ದಂಗೆ ಇರ್ತಾ ಇದ್ದೀನಿ. ನಾವು ಜಯಂತ್ ಅವ್ರ ಅಂದ್ರೆ ನನ್ಗೆ ಜಯಂತ್ ಕಾಯ್ಕಿಣಿ ಅವ್ರ ಒಬ್ರೇ ಗೊತ್ತಿರೋದು, ಬಟ್ ಅದು ಅದಕ್ಕೆ ಜಯಂತ ಜಯಂತ್ ಜಯ ಜಯಲಕ್ಷ್ಮಿ ಅಂತ ಎಲ್ಲ ಅವ್ರೆ. ಬಪ್ಪ ಇರು ಬಂದೆ. ಆದ್ರೆ ಬಹಳ ಬೇಜಾರ, ಎಲ್ಲರಿಗೂ ಟೀ ಕೊಡ್ತಾರೆ ಬಂದೆ. ಬಹಳ ಬೇಜಾರಾಯ್ತು ಸರ್ ನನ್ಗೆ. ಬೇಜಾರಾಗಿ ಮಾಡ್ಕೊಂಡು ಮಾಡಿದಿರಾ ನೀವು ಮೋಸ್ಟ್ಲಿ? ಸರ್ ನಿಮ್ಮ ಮನೆಯವ್ರು ಹಿಂಗಿರ್ತಾರೆ ಸರ್? ಆಕ್ಚುಲಿ ನಿಮ್ ಫ್ರೆಂಡ್ ಅವರು, ನೀವು ಮರ್ತ್ಬಿಟ್ಟಿದ್ದೀರ. ಹೌದಾ? ಯಾವಾಗಿದ್ದ ಫ್ರೆಂಡ್? ಮೋಟಾ ಮೋಟಾ ಸರ್ ನಿಮ್ಮ ಮನೆಯವರ? ಹ್ಮ್ ಬನ್ನಿ ಮಾತಾಡ್ಸೋಣ. ಮೋಟಾ ಸಾಂಗ್ ಕೇಳಿದಿರಪ್ಪ, ವ್ಯಾಪಾರ ಸಾಂಗು. ಹಾ
ಕೇಳಿದ್ಯೇನೋ ಕಂದ, ಮೈಂಡ್ ವಾಯ್ಸು ನಮ್ಮ ಯೂತ್ ಬರುತ್ತಲ್ಲ, ಕೇಳಿದ್ಯೇನ ಮಗನೇ, ಕೇಳಿದ್ಯಾ ಕಂದ, ಹೂವನ್ನು ದ್ವಾಪರ ಕೇಳಿದೆ ಮಗನೇ, ಕೇಳಿದ ಅಪ್ಪ ಸರ್, ಇಡೀ ಕರ್ನಾಟಕ 6 ಕೋಟಿ ಜನ ನೋಡಿದಾರೆ, ಅದು ಪಕ್ಕ ನೋಡಿರುತ್ತೆ. ಅಪ್ಪ ಕಾರ ಕೂತ್ಕೊಂಡಾಗೆಲ್ಲ ಕೇಳ್ತಾರತ್ತೆ, ಅದಕ್ಕೆ ಮಾತ್ರ ಬಾಯಿ ಮಾಡ್ತಾ ಇಲ್ಲ ಅನ್ಸುತ್ತೆ, ಕಾರಲ್ಲಿ ಕೂತ್ಕೊಂಡಾಗೆಲ್ಲ ಕೇಳ್ತಾರ ಪಾಪ. ಏನ್ ಸರ್ ಹೇಗಿದ್ದೀರ, ಏನ್ ಸಮಾಚಾರ, ಹೇಗಿದ್ದೀರಾ ನೀವು? ಸೂಪರ್, ತುಂಬಾ ಗುಡ್ ವನ್. ಇಂಟರ್ವ್ಯೂಗೆ ಲಾಂಗ್ ಟೈಮ್ ಆಯ್ತು, ಬಟ್ ಮಾಮೂಲಿ ಪ್ರೆಸ್ ಮೀಟಿಂಗ್ ಸಿಗ್ತಾ ಇರ್ತೀವಿ. ಹೌದು, ನಿಮ್ ಬಿಸಿಲ್ ನೀವು ಪಾಪ ಹಂಗಲ್ಲ ಸರ್ ಎಲ್ಲ. ಹೌದು, ಹಬ್ಬ ಹರಿದಿನ ಅಂತ ಬಂದಾಗ ಇಂಟ್ರೆಸ್ಟ್ರು ಅವ್ರು ಇವರೆಲ್ಲ ಸೇರೋದು, ಅದು ನಿಜಾನೇ ಬಿಡಿ. ಅದೇನು ನಿಮ್ದು ಗಣೇಶ್ ಸರ್ ಬಾಂಡಿಂಗು, ಪ್ರತಿ ಸಿನಿಮಾಗೂ ನೀವು ಬೇಕೇ ಬೇಕಾ? ನಾನು ಕಾಮಿಡಿ ಮಾಡ್ತೀನಪ್ಪ, ನನ್ನೂ ಹಾಕೋಬೋದಲ್ವಾ ಸರ್? ಕಾಮಿಡಿ ಮಾಡಬೇಕು ಸರ್, ಅದು ಕಾಮಿಡಿ ಥರ ಕಾಣಿಸ್ಬೇಕಾ? ಅದೇ ಕಾಮಿಡಿ ಥರ ಕಾಣಿಸಲ್ಲ, ಸೀರಿಯಸ್ ಆಗಿ ಕಾಣ್ತೀರಲ್ಲ ಅಷ್ಟು. ಹೇಳಿ ಸರ್, ನಿಮ್ ಗಣೇಶ್ ಸರ್ ಏನಲ್ಲ, ಏನ್ ಸಮಾಚಾರ? ಹಿಂಗೆ 12 ಕೋಟಿ ವ್ಯೂಸ್ ಹತ್ತತ್ರ ಹೋಗ್ತಾ ಇದೆ ದ್ವಾಪರ ಸಾಂಗ್ ಲೂಪ್ ಅಲ್ಲಿ ಕೇಳ್ತಾ ಇದೀವಿ. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಸರ್ ನಮ್ಗೆ ಆ ಸಾಂಗ್ ಹಂಗೆ ಹಿಟ್ ಆಗುತ್ತೆ ಅಂತಾನು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಹೆಂಗ ಗೊತ್ತಾ, ಈ ಸೀನ್ನ ಹೇಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಆಡಿಯನ್ಸ್ಗೆ ಅಷ್ಟು ನಮ್ಗೆ ಗೊತ್ತಿರೋದು. ಈ ಗಣೇಶ್ ಅವ್ರದ್ದು ಹೆಂಗೆ ಅಂತಂದ್ರೆ, ಈ ಸೀನ್ ಹೆಂಗಪ್ಪ ಹೆಂಗೆ ಮಾಡೋಣ, ಇಷ್ಟು ನಾವೆಲ್ಲ ಸೇರಿದ್ವಿ, ನಾನು ನೀನು ಸಾಧು ಸಾರು ರಂಗಣರು ಎಲ್ಲ ಇದೀವಲ್ಲ, ಈ ಸೀನ್ನ ಹೆಂಗೆ ಕನ್ವಿನ್ಸ್ ಮಾಡೋದು ಆಡಿಯನ್ಸ್? ಆದರೂ ಸರ್ ಅಂದರೆ ಹಳೆ ಗಣೇಶ್ ಸರು ರಿಪೀಟ್ ಆದಂಗೆ ಆಗೋದು ಸರ್ ಇಲ್ಲಿ. ಬಟ್ ಎಲ್ಲಾ ಅವ್ರ ಸಿನಿಮಾಗಳಲ್ಲೂ ಕೂಡ ಹಾಡ್ ಬಗ್ಗೆ ಸೀನ್ಗಳ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾರೆ, ಈ ಸತಿನೂ ಚೆನ್ನಾಗಾಗಿದೆ. ಹೌದು, ಕರೆಕ್ಟ್. ಅವ್ರು ಯಾವ ಸಾಂಗ್ ಚೆನ್ನಾಗಿಲ್ಲ, ಈಗ ನೀವು ಮಳೆ ಸೀಸನ್ ಅಲ್ಲಿ ಇನ್ನೂ ಮಲೆನಾಡು ಕಡೆ ಹೋಗ್ತಾ ನೀವು ಸಾಂಗ್ ಹಾಕಿದ್ರೆ ಮುಂಗಾರು ಮಳೆ ಸಾಂಗೆ ಬೇಕು ಅನ್ಸುತ್ತೆ, ಬೇಕು ಅನ್ಸುತ್ತೆ ಅಲ್ವಾ? ಗಾಳಿಪಟ ಸಾಂಗೆ ಬೇಕು ಅನ್ಸುತ್ತೆ, ಮಳೆ ಸಾಂಗೆ ಬೇಕು ಅನ್ಸುತ್ತೆ, ಹಂಗೆ ಅದ. ಬನ್ನಿ ನೆಕ್ಸ್ಟ್ ಗೆಸ್ಟ್ ಮಾತಾಡ್ಸೋಣ. ಯಾಕೆ ಹೇಳಿ ಇದು, ಇದು ನಾನು ಇವರ ಹತ್ರ ಕರ್ಕೊಂಡು ಯಾಕೆ ಕರ್ಕೊಂಡು ಹೋಗ್ತೀನಿ? ಯಾಕೆ ನೋಡೋಣ ಹೇಳಿ ಸರ್, ನೀವೇ ಹೇಳಿ ಸರ್. ಕೃಷ್ಣ ಪಣಿಯಂ ಸಖಿ ಈಗ ಸಿನಿಮಾ ಹಿಟ್ ಆಗಿರೋ ಸಾಂಗ್ ಅಲ್ಲಿ ಫಸ್ಟ್ ವರ್ಡ್ ಏನು? ಅಮ್ಮ ತಾಯಿ ತಾಯಿ ನೀನೇ ಕಣಮ್ಮ. ಸರ್ ಹೇಳಿ ಸರ್ ಫಸ್ಟ್ ವರ್ಡ್ ಏನು? ದ್ವಾಪರ. ದ್ವಾಪರ ಅಂದ್ರೆ ಕೃಷ್ಣ ಅಂದ್ರೆ ಅಲ್ಲಿ ಅಲ್ಲಿ ನೋಡಿ ಅವ್ರು ಹೆಂಗ್ ನೋಡ್ತಾವ್ರೆ ಬರ್ತಲೆ ಕೃಷ್ಣ ಅಂತ ಹೇಳ್ಬಿಟ್ಟು ಕಣ್ಣನ್ ಮಕ್ಳು ಬಂದ್ಬಿಟ್ಟವ್ರೆ. ದ್ವಾಪರ ಸಾಂಗ್ ಕೇಳಿದ್ರ ಸರ್? ಸರ್ ಅವ್ರು ಮೇಡಮ್ ಅಲ್ವಾ? ಓಕೆ ಓಕೆ, ಹ್ಮ್ ಕೇಳಿದ್ರಂತೆ. ಕೇಳಿದ್ರಂತೆ, ಎಸ್ ಸಿಕ್ಕಾಯ್ತು. ಸೊ ನಮ್ಮ ಕಾಮಧೇನು ಅವರ ಆಶೀರ್ವಾದ. ಸೊ ಸಿನಿಮಾಗಿದೆ 100%. ಬನ್ನಿ ಟೆಂಪಲ್. ಎಷ್ಟು ಪ್ರಶಾಂತವಾಗಿದೆ ಸರ್ ಇಲ್ಲಿ. ಸರ್ ಇದಕ್ಕಿಂತ ಪ್ರಶಾಂತತೆ ಇನ್ನೇನಿದೆ ಸರ್ ಅಲ್ವಾ? ನಾವು ನಮ್ಮ ಒಂದ್ಸತಿ ನಮ್ಮ ಗುರುಗಳನ್ನ ಕೇಳಿದ್ವಿ, ಗುರುಗಳೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ. ಯಾರು ಚೆನ್ನಾಗಿ ಕೆಲಸ ಮಾಡಿ ಮಲಗಿದ ತಕ್ಷಣ ನಿದ್ದೆ ಮಾಡ್ತಾನೋ ಅವನೇ ಶ್ರೀಮಂತ ವ್ಯಕ್ತಿ ಅಂತ. ನಾನು ಸೇರ್ಕೋತೀನಿ ಮಲಗಿದ ತಕ್ಷಣ. ಮಲಗಿದ ತಕ್ಷಣ ಇದೆ ಕಡು ಬಡವ ಹಂಗಂದ್ರೆ ಯಾರು? ಬೇಕು 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 ಅಂತ ಕೇಳ್ತೀವಿ. ಅಕ್ಷನ್ ಎಲ್ಲ ಇವರು ಈಗ ಗುರುಗಳು ಕೇಳೋದು, ನೀ ಎಲ್ಲಿದ್ಯಾ? ನಾನು ಇಂಟರ್ವಲ್ ಅಲ್ಲಿ ಇದ್ದೀನಿ ಅಂತ. ಕರೆಕ್ಟ್ ಕರೆಕ್ಟ್, ಈಗ ಡಿಸೈಡ್ ಮಾಡು. ಶ್ರೀಮಂತ ಆಗ್ತೀಯಾ ಬಡವ ಆಗ್ತೀಯಾ ಅಂತ ಅಲ್ವಾ? ಶ್ರೀಮಂತನ ಆಯ್ತೀನಿ ಸ್ವಾಮಿ, ದುಡ್ಡು ಸಂಪಾದನೆ ಮಾಡ್ಬೋದು. ಹೌದು, ಕರೆಕ್ಟ್. ಓಕೆ, ನಾನು ನೆಮ್ಮದಿ ಸಂಪಾದನೆ ಮಾಡೋಕ್ಕಾಗಲ್ಲ, ನೆಮ್ಮದಿ ಬೇಕು ಅಂದ್ರೆ ನೋಡಿ ಪ್ರಶಾಂತತೆ ಹೆಂಗೆ ನೋಡು ಅಲ್ವಾ? ಇದೇ ಫೀಲ್ ನಿಮಗೆ ಕೃಷ್ಣ ಪ್ರಣಯಸಕ್ಕೆ ಸಿನಿಮಾ ನೋಡಿದ್ರೆ ಆಗುತ್ತೆ, ಆಗುತ್ತೆ. ಇದೇ ಫೀಲ್ ಬರುತ್ತೆ ನಿಮಗೆ, ಜಾಸ್ತಿ ಫೀಲೇ ಆಗಲ್ಲ ಆಹಾ ಅಂತ ಅನ್ಸುತ್ತೆ. ನಾವು ಸುದ್ದಿ ಗಾಳಿಪಟ ಸಿನಿಮಾನ ಇದ್ರಲ್ಲಿ ನೋಡಿದ್ದಾಗ ಥಿಯೇಟ್ರಲ್ಲಿ ನೋಡಿದ್ದೆ, ಚೆನ್ನಾಗಿ ಕೋಲ್ಡ್ ಹಾಕ್ಬಿಟ್ಟಿದ್ದ. ಏನು ಅಲ್ಲೂ ಮಳೆ ಇಲ್ಲೂ ಕೋಲ್ಡ್, ಆಹಾ ಫೀಲ್ ಹೆಂಗಿತ್ತು ಅಂದ್ರೆ ನಮಗೆ ಗುರು ಸಿನಿಮಾ ಹಿಂಗೆ ಮಾಡ್ಬೋದು ಅಂತ ಅನ್ಸ್ಬಿಟ್ಟಿತ್ತು ನಮ್ಗೆ ಅವಾಗ. ನಿಮಗೆ ಕೃಷ್ಣ ಪ್ರಣಯ ಸಖಿ ನೋಡಿದ್ರೆ ಹಂಗೇ ಅನ್ಸುತ್ತೆ ಸರ್. ಆದರೂ ನನಗೊಂದು ಬೇಜಾರು ಏನಂದ್ರೆ, ಈಗ ಕೃಷ್ಣ ಪ್ರಣಯಂ ಸಖಿನಲ್ಲಿ ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ರಲ್ವ, 8 ಹೀರೋಯಿನ್ ಪ್ಲಸ್ 1 ಮತ್ತು 9 ಹೀರೋಯಿನ್ಸ್ ಅಲ್ವಾ? ಎಲ್ಲಾ ಸಿನಿಮಾ ಹಿಂಗ್ ಕಾಂಪ್ರಮೈಸ್ ಮಾಡ್ಬಿಟ್ರೆ ಹೆಂಗೆ? ಅದ್ರಲ್ಲಿ ರೋಮಿಯೋದಲ್ಲಿ ಮಾತ್ರ ಅದ್ ಹಿಂಗೋ ಬೇಗ ಕಚ್ಕೊಂಡ್ಬಿಟ್ಟು ಮದ್ವೆ ಆಗ್ಬಿಟ್ರ, ಬೇರೆ ಸಿನಿಮಾದಲ್ಲೆಲ್ಲ ಇಲ್ಲ ಬರೀ ಕುಡ್ಸೋದು ಇಲ್ಲ. ಅಷ್ಟೇ ಲಕ್ಷ್ಮಿ ಅವ್ರಿಗೆ 8 ತಡ್ಕೊಳಕ್ ಆಗ್ತಿಲ್ಲ, ನಮ್ಗೆ ಎಲ್ಲಿ ಒಂದು ಬೇಡ, ಅದನ್ನ ಮೇಂಟೆನೆನ್ಸ್ ಕಷ್ಟ ಅಲ್ಲ ಹಂಗೆ ಅಲ್ವಾ? ಕರೆಕ್ಟ್, ಅವ್ರಿಗೆ ಆಗಲ್ಲ. ಇಲ್ಲ ನಿಮ್ದು ಅಷ್ಟೇ ಲಕ್ಷ್ಮಿ ಅವ್ರಿಗಿರೋದು 16,000 ಅಂತೆ, ಬರೀ 8 ಜನ ಕೊಟ್ಟಿದ್ದೀರ ಅಂತ ಹಂಗೆ ಯೋಚನೆ ಮಾಡೋದಲ್ವಾ? 8 ಎಷ್ಟು ಸರ್? 8 16 ಆಯ್ತಲ್ಲ ಸರ್, 16,000 ನಿಮ್ಗೆ ನಂಗೆ ಹೀರೋಯಿನ್ ಕೊಡ್ಬೇಕು.
ನೀನು ಸಿನಿಮಾದಲ್ಲಿ ನೋಡಿದೀನಿ ಇರ್ತಾರೆ ಹಂಗಾರೆ ಇದೆ ಅಂತ ಆಯ್ತು. ಗಾಣಪುರದ್ದು ಶಿವನ್ ದೇವಸ್ಥಾನ ಇದು. ಇದು ಹೆಂಗೆ ಅಂತಂದ್ರೆ ಈ ದೇವ್ರ ದರ್ಶನ ಮಾಡಿದ್ರೆ ಕಾಶಿ ವಿಶ್ವನಾಥ ದರ್ಶನ ಮಾಡ್ದಂಗಿರತ್ತೆ. ಓ ಓಕೆ ಓಕೆ. ಈ ಶಿವಲಿಂಗ ದರ್ಶನ ಮಾಡಿದ್ರೆ ಒಳಗಡೆ ಹೋಗ್ಬೋದಾ? ಹೇಗೆ ಒಳಗಡೆ ಇಲ್ಲ, ಮೋಸ್ಟ್ಲಿ ತೆಗ್ದಿಲ್ಲ ಅನ್ಸುತ್ತೆ ಈಗ. ಪೂಜಾ ಸಮಯ ಅಲ್ಲ ಇದ್ರ ದರ್ಶನ ಮಾಡಿದ್ರೆ ಅದು ಕಾಶಿ ವಿಶ್ವನಾಥನ ದರ್ಶನ ಮಾಡ್ದಂಗೆ ಅನ್ಸತಿ ಅಂತ. ಹೌದಾ? ಹೌದೌದೌದು. ಓಕೆ. ಸುಮಾರು ವರ್ಷಗಳ ಇತಿಹಾಸ ಇದೆ ಇದು. ಒಳ್ಳೆ ದೇವಸ್ಥಾನ ನೋಡಿ, ಎಷ್ಟು ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇಲ್ಲೇ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಚೆನ್ನಾಗಿದೆ. ಅಂಡ್ ನಿಮ್ಮ ಹೆಸರಲ್ಲೂ ಶಿವ ಇದ್ದಾರೆ. ನಾವು ಒಳ್ಳೆಯ ಹೇಳಿ ನಿಮಗೂ ಕೂಡ ಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಯಾ ಬಟ್ ಏನಂದರೆ ಒಂದು ನಾವು ಫಸ್ಟ್ ಟೈಮು ಶೂಟಿಂಗ್ ಹೋದಾಗ ಕೃಷ್ಣ ಪ್ರಣಯ ಸಕ್ಕಿನಲ್ಲಿ ಹೆಂಗೆ ಮಾಡೋದು ಹೇಗೆ ಅಂತ ಡಿಸೈಡ್ ಮಾಡ್ತಿದ್ವಿ. ಶೂಟಿಂಗ್ ಮಾಡ್ತಾ 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 ಒಂಥರ ಮೂರು ತಿಂಗಳಲ್ಲೇ ಮುಗ್ದೋಯ್ತು. ನಮಗೆ ಫಸ್ಟ್ ಟೈಮ್ ಫೀಲ್ ಆಯ್ತು, ಅಯ್ಯೋ ಮುಗ್ದೋಯ್ತಲ್ಲ ಸಿನಿಮಾ ಅಂತ. ಯಾಕಂದ್ರೆ ಸುಮಾರು ಜನ ಇದ್ದಾರೆ ಆರ್ಟಿಸ್ಟ್ಗಳು ಮಾತ್ರ. ಓ ಹೌದು ಹೌದು. ಹಾ, ಸುಮಾರು ನೋಡಕ್ ಚಿಕ್ಕದಾಗ ಕಾಣಿಸುತ್ತೆ ನಿಮಗೆ. ಸರಿಯ ಆರ್ಟಿಸ್ಟ್ ದಂಡೆ ಇದೆ ಅದರಲ್ಲಿ. ಗಣೇಶ್ ಸರ್, ಆಮೇಲೆ ಸಾಧು ಕೋಕಿಲ ಅವರು, ಶಶಿಕುಮಾರ್ ಸರ್, ಗಿರೀಶ್ ವೀಣ್ಣ, ರಘು ರಘು ಅವರು, ಶಿವಧ್ವಜ ಅವರು, ಶ್ರೀನಿವಾಸ ಮೂರ್ತಿ ಅವರು, ಅಶೋಕ್ ಅವರು, ರಾಮಕೃಷ್ಣ ಅವರು, ಶ್ರುತಿ ಅವರು, ಅಯ್ಯೋಯ್ಯೋಯ್ಯೋ ಸೋಮವಾರ. ಹೌದು. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಈಗ ಗಣೇಶ್ ಸರ್ ಹೇಳಿದ್ರು ಒಬ್ಬ ಬಂಡುಪ್ಪಾಳೆ ಮಾಡಿರೋಂತಹ ಡೈರೆಕ್ಟರು, ನನ್ಗೆ ಹೆಂಗೆ ಸ್ಟೋರಿ ಅದಂಗೆ ಹೇಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಅವ್ರು ಆ ಸ್ಟೋರಿ ಬಿಚ್ಚಿಟ್ಟಿದ್ದಾರೆ, ಮತ್ತೆ ಅದು ಬೇಡ. ಬಟ್ ನಿಮ್ಗೆ ಹೆಂಗ ಅನಿಸ್ತು ಅವ್ರ ಸ್ಟೋರಿ ಹೇಳ್ತಾ ಇದಾರೆ? ನಿಮ್ಗೆ ಯಾವ್ದಾರ ನನಗೆ ಡೈರೆಕ್ಟರ್ ಯಾರು ಅಂತ ಕೇಳಿದಾಗ ದಂಡುಪಾಳೆ ಡೈರೆಕ್ಟರ್ ಅಂದ್ರು. ನಂಗು ಬುಟ್ಟಿಗೆ ಬಾಯಿ ಇಟ್ಟಾರೆ ಅನ್ಕೊಂಡೆ ನಾನು. ಕೇಳಿದೆ ಗಣೇಶ್ ಅವ್ರನ್ನ, ಸರ್ ಹೆಂಗೆ ಸರ್ ಇದು? ನೋಡಮ್ಮ ನಾನು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. ಓಕೆ. ಯಾವುದೇ ಕಾರಣಕ್ಕೂ ನನ್ನ ಬಾಯಿಗೆ ಬಿಡ್ಬೇಡ, ನನ್ನ ಅಕ್ಕಪಕ್ಕ ಯಾರು ಆಕ್ಟ್ ಮಾಡ್ತಾರೆ ಅವ್ರಿಗೆ ಇಟ್ಬಿಡಿ. ಅಯ್ಯೋ ಸರ್ ಹೆಂಗೆ ಸರ್ ಇದು? ಸರ್ ವ್ಯತಿರಿಕ್ತ ಅಂತೀವಲ್ಲ ಸರ್, ಅದು ಶ್ರೀನಿವಾಸ ರಾಜು ಅವರು ಆ ಸಿನಿಮಾ ತೆಗ್ದಿದ್ದ ಈ ಸಿನಿಮಾ ತೆಗ್ದಿದ್ದ ಡೈರೆಕ್ಟ್ರು ಅಂತ ಅನ್ಬೇಕು. ಹೌದು. ಅಷ್ಟು ಚೆನ್ನಾಗಿ ಅಷ್ಟು ಮಟ್ಟ ಮಾಡಿದ್ದಾರೆ. ಮೇಬಿ ನಿಮ್ಗೆ ಸಾಂಗ್ ನೋಡಿದ್ರೆ ಅನ್ಸುತ್ತಲ್ವಾ ಅವ್ರ ಫೀಲ್ ಏನು ಅಂತ? ಅದೇ ಸರ್, ಕಂಪ್ಲೀಟ್ ಡಿಫ್ರೆನ್ಸು ಆ ಫೀಲು ಎಲ್ಲ ಸಾಂಗ್ಗಳು. ಇನ್ನೊಂದು ಚಿನ್ನಮ್ಮ ಚಿನ್ನಮ್ಮ ಸಹ ಒಂದು ಕೋಟಿ ಕ್ರಾಸ್ ಆಗಿದೆ ವ್ಯೂಸು. ಸ್ಟೆಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ಸು, ಆಮೇಲೆ ಎಷ್ಟು ವೈರಲ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲಿ. ಫಸ್ಟ್ ಸಾಂಗ್ ಬಿಟ್ಟಿದ್ದು ಅಷ್ಟೇ, ಐ ಆಮ್ ರೆಡಿ ಟು ಫಿಕ್ಸ್ ಇದೆಯಲ್ಲ. ನಾವು ಡ್ಯಾನ್ಸ್ ಮಾಡಿದೀವಿ ಗೊತ್ತಾಗ್ತಾ ನಮಗೆ. ಹೌದಾ? ಹೌದು. ಓ ಆ ಗ್ರೂಪಲ್ಲಿ ಗ್ಯಾಗ್ ಗ್ಯಾಗ್ ಗೊತ್ತಾಗ್ತಾನೆ ಇಲ್ಲ ನಮಗೆ. ಹುಡುಕ್ ನಾನು ಸಾಧು ಸರ್ ಎಲ್ಲಿಗೂ ಸಮಾನ ಹುಡುಕ್ತಾ ಇದ್ವಿ ನಾವು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಥಿಯೇಟರ್ನಲ್ಲಿ. ಹಿಂಗೆ ಇನ್ನು ಹೆಂಗಿರುತ್ತೆ ಅದು ಅಲ್ವಾ? ಬಟ್ ಆಗಸ್ಟ್ 15 ರಿಲೀಸ್ ಆಗ್ತಾರೋ ತುಂಬ ಖುಷಿ ಆಯಿತು. ಹೌದು. ನಾವು ಇನ್ನೂ ಲೇಟ್ ಆಗ್ಬಿಡುತ್ತೆ ಅಂದ್ಕೊಂಡ್ವಿ, ಬಟ್ ಒಳ್ಳೆ ಟೈಮ್, ಒಳ್ಳೆ ಟೈಮ್, ಒಳ್ಳೆ ಟೈಮ್. ಆಮೇಲೆ ಆ ಹೀರೋಯಿನ್ ಅವರು ಮಲಯಾಳಂ ಅವರು, ಮಾಳವಿಕ ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ. ಸಚಿನ್ ಅಂತ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್. ಯಾರಿಗೂ ಟೆನ್ಷನ್ ಇರ್ತಿರ್ಲಿಲ್ಲ, ಅವ್ರೊಬ್ಬರಿಗೆ ಟೆನ್ಷನ್ ಇರ್ತಾ ಇದ್ದು ಸಚಿನ್ಗೆ. ಯಾಕಂದ್ರೆ ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಗಣೇಶ್ ಅವ್ರು ಪರ್ಫೆಕ್ಷನ್ ನೋಡ್ತಾರೆ. ಕರೆಕ್ಟ್. ಅಕಾರ ಹಕಾರಗಳೆಲ್ಲ ನೋಡ್ತಾರೆ ನೀಟಾಗಿ ಮಾಡುವಾಗ. ಪಾಪ ಎಮ್ಮ ಎಷ್ಟು ಡೆಡಿಕೇಟ್ ಮಾಡೋದು ಅಂದರೆ ನೀಟ್ ಆ್ಯಂಡ್ ಪರ್ಫೆಕ್ಟ್. ಹೀರೋಯಿನ್ ಅವರು ನೀಟ್ ಡೆಡಿಕೇಟ್ ಮಾಡೋಕ್ಕೆ ಅಂತ ನಿಂತಾಗ ಎಷ್ಟು ಖುಷಿ ಆಗುತ್ತೆ ನಮಗೂ ಆ್ಯಕ್ಟ್ ಮಾಡೋಕ್ಕೆ. ಬಟ್ ಒಳ್ಳೆ ಕಾನ್ಸೆಪ್ಟ್ ಸರ್ ಸಿನಿಮಾ ಮಾತ್ರ. ಓಕೆ. ಅಲ್ಲ ನಮಗೆ ಒಳ್ಳೆ ಕಾನ್ಸೆಪ್ಟ್ ಮಾತ್ರ ಸ್ಟ್ರಾಂಗ್ ಆಗಿದೆ. ಪಕ್ಕ ಹೆಸರೇ ಹೊಡೆದೆ ಹೊಡೆಯುತ್ತೆ ಗಣೇಶ್. ಇಲ್ಲ ಒಳ್ಳೆ ಕಾನ್ಸೆಪ್ಟ್ ಸಿನಿಮಾ. ಹೌದು. ಸಿನಿಮಾ ಶಿವರಾತ್ರಿ ನಿಮಿಷಕ್ಕೆ ಇದ ಅಂತ ಅನ್ಸುತ್ತೆ ನಿಮಗೆ? ಓ ಅಲ್ಲೇ ಟ್ವಿಸ್ಟು, ಅಲ್ಲೇ ಓಪನಿಂಗೆಲ್ಲ ಕೇಸಿ ಬಾತ್ ಕೊಟ್ಬಿಡೋದ್ರೆ ಟಪಕ್ಕಂತ. ಅಯ್ಯಯ್ಯೋ ಇದೇ ಅಂತ ಏನೋ ಅನ್ಕೊಂಡಿದ್ವಲ್ಲ ಗುರು, ಎಲ್ಲ ಹೋಗ್ತಾ ಇದೆ ಸಿನಿಮಾ. ಸರ್ ಶೂಟಿಂಗ್ ಮಾಡಿದ್ದು ಬೇರೆ, ಎಡಿಟಿಂಗ್ ಎಲ್ಲ ಆಗಿರೋದೆ ಬೇರೆ. ಹ್ಞೂ ಸರ್, ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಈಗ ನಿಮಗೆ ಅಂದರೆ ಈಗ ಗಣೇಶ್ ಸರು ಆಲ್ರೆಡಿ ಸಖತ್ ಹಿಟ್ ಕೊಟ್ಟಿದ್ದಾರೆ. ಓಕೆ, ಗೋಲ್ಡನ್ ಸ್ಟಾರ್ ಅಂತ ಬಂದಿದ್ದಾರೆ ಹೆಸರು. ಈಗ ನೀವು ಅದಕ್ಕೆ ಕೊಲ್ಲಾಬ್ ಆಗಿದ್ದೀರಾ, ಸೊ 15th ರಿಲೀಸ್ ಆಗ್ತಾ ಇದೆ. ಒಂದು ಜನ ಈಗ ಒಳ್ಳೆ ಓಪನಿಂಗ್ ತೊಗೋಬೇಕು, ಸೊ ಆ ಟೆನ್ಷನ್ ಎಂಥ ಆರ್ಟಿಸ್ಟ್ಗೂ ಇದ್ದೇ ಇರುತ್ತೆ. ಸೊ ನೀವು ಕಂಡಂತೆ ಗಣೇಶ್ ಸರ್ ಹೇಗಿದ್ದಾರೆ, ಅವ್ರ ಮೈಂಡ್ ಸೆಟ್ ಹೇಗಿದೆ, ನೀವೆಲ್ಲ ಹೇಗಿದ್ದೀರಾ, ಹೆಂಗೆ ತೊಗೋಬೋದು ಸರ್? ಆ್ಯಕ್ಚುಲಿ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದರೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಏನಂದ್ರೆ ಜನ ಬರ್ತಿಲ್ಲ ಅಂತ ಇದೆ. ಅವಾಗೆಲ್ಲ ಸಿನಿಮಾಗಳು ಕಮ್ಮಿ ಇತ್ತು, ಜನ ಜಾಸ್ತಿ ಇದ್ರು. ಸಿನಿಮಾಗಳು ಜಾಸ್ತಿ ಇದೆ, ಜನ ಕಮ್ಮಿ ಬರ್ತಾ ಇಲ್ಲ. ಎಲ್ಲ ಕೈಗೆ ಸಿಕ್ಬಿಟ್ಟು. ಹೌದು ಸರ್, ಎಲ್ಲ ಕೈಗೆ ಆಗ್ಬಿಟ್ಟಿದೆ.
ಒಳ್ಳೆ ಸಿನಿಮಾ ಮಾಡಿದ್ವಿ ನೋಡಿದ್ರೆ ಖುಷಿ ಆಗುತ್ತಲ್ಲ ಸರ್, ಟೆನ್ಷನ್ ಇದ್ದಿದ್ದೆ. ಓ ಹೆಂಗಾಗುತ್ತೋ, ಹೆಂಗ್ ರೀ ನಾವು ರಿಸೀವ್ ಮಾಡೋದು ಬೇರೆ, ಈಗ ಆಡಿಯನ್ಸ್ ರಿಸೀವ್ ಮಾಡೋದು ಬೇರೆ ಅಲ್ಲ. ಆ ಟೆನ್ಷನ್ ಇದ್ದೇ ಇರ್ತದೆ, ಅದು ಇರಲೇಬೇಕು ಕೂಡ. ಅದಿದ್ರೇ ಸಿನಿಮಾ ಚೆನ್ನಾಗಿ ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ. ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಟೆನ್ಷನ್ ಇರುತ್ತದೆ, ಹಿಂಗೆ ಈ ಸೀನ್ ಓಕೆ ನಾ ವರ್ಕೌಟ್ ಆಗುತ್ತಾ ಇದು, ನಮಗಲ್ಲೇ ಟೆನ್ಷನ್ ಇರುತ್ತೆ. ಏನಕ್ಕಂದ್ರೆ ಸರ್, ಮೊನ್ನೆ ಜಗೇಶ್ ಸರ್ ಕಣ್ಣೀರಾಗ್ತಾರೆ ಒಂದು ರಿಯಾಲಿಟಿ ಶೋನಲ್ಲಿ, ಚೆನ್ನಾಗಿ ಬರ್ತಿಲ್ಲ ಸಿನಿಮಾ, ಏನು ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ ಸರ್. ಈಗ ಇಂಡಸ್ಟ್ರಿ ಏನಾಗ್ತಿದೆ ನಮಗೆ, ಈಗ ನಾವು 2010 ಇಂದ ನೋಡ್ತಾ ಇಂಡಸ್ಟ್ರಿ ಅಂತ ಇಟ್ಕೋಣ, ಅವ್ರು 90s ಇಂದ ನೋಡ್ತಾ ಇದಾರೆ, ಹೆಂಗಿರ್ಬೇಕು ಫೀಲ್ ಅವ್ರಿಗೆ. ಹೌದು, ಮತ್ತೆ ಅವ್ರು ನೋಡಿದ ಸಿನಿಮಾ, ಅವ್ರು ನೋಡಿದ ಆಡಿಯನ್ಸು, ಏನ್ ಸರ್ ನಾವೇ ಬಲ್ಲನ್ ಮಗ ಅಂತ ಒಂದು ಸಿನಿಮಾ ಸರ್, ಸೂಪರ್ ನನ್ ಮಗ ಅಂತ ಒಂದು ಸಿನಿಮಾ, ಅವ್ ನನ್ ಮಗ ಸೀರೀಸ್ಗಳು ಬರ್ತಾ ಇತ್ತು ಗೊತ್ತಾ, ನನ್ ಮಗ ಸೀರೀಸ್ಗಳು ನೂಕು ನುಗ್ಲು ಸರ್, ಜನ ಏನ್ ಕಿತ್ಕೊಂಡು ಹೊಡೆದಾಡಿ ಟಿಕೆಟ್ ತಗೊಂಡಿರೋದು, ಅದಕ್ಕೆ ಟಿಕೆಟ್ ಕೌಂಟ್ರಿಗೆ ಇಲ್ವಲ್ಲ. ಅದು ಫಸ್ಟ್ ಶೋ ಫುಲ್ ಆಯ್ತು ಅಂದ್ರೆ ನೆಕ್ಸ್ಟ್ಗೆ ಜನ ಕೌಂಟ್ರಿ ಇಲ್ಲ, ಬ್ಲಾಕ್ ಟಿಕೆಟ್ ಅನ್ನೋದು ಹೋಗೇ ಬಿಡ್ತು. ಎಷ್ಟೋ ಜನ ಜೋಗಿ ಸಿನಿಮಾ ಬಂದಾಗೆಲ್ಲ ಸರ್ ನಾವು ಮನೆ ತಗೊಂಡ್ವಿ, ನನ್ನ ಮಗಳು ಮನೆ ಮದುವೆ ಮಾಡಿದೆ, ನನ್ನ ಮಗನಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿದೆ ಅಂತ ಕೇಳಿದ್ರು ಬ್ಲಾಕ್ ಟಿಕೆಟ್ ಇಂದ. ಅಪ್ಪ ಎಷ್ಟು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಸರ್. ಹೌದು, ಅವ್ರೇನು ದುಡ್ಡಿರೋದು ದುಡ್ಡಿರೋದು ಅದನ್ನ ಟಿಕೆಟ್ ಇಂದ ದುಡ್ಡಿರೋದು ಅಷ್ಟೇ. ಇನ್ನೇನು ಸರ್, ಅದಕ್ಕಿಂತ ಇನ್ನೇನು ಬೇಕು ಸರ್, ಸಿನಿಮಾ ಎಲ್ಲವನ್ನೂ ಕೊಡುತ್ತೆ ಸರ್. ಇಲ್ಲ ಈ ಸಲ ನಮಗೆ 100% ಗೆಲುವು ಕಾಣೆ ಕಾಣ್ತೀವಿ ಅಂತ ಒಂದು ಸ್ಟ್ರಾಂಗ್ ಅಲ್ಲಿ ಇದೀವಿ. ಇಲ್ಲ ಸೊ ಅದು ಒಳ್ಳೆ ಎಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿ ಆಗ್ಬೇಕು ಸರ್. ಅಕ್ಕಪಕ್ಕದವ್ರದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಅಕ್ಕಪಕ್ಕದವ್ರು ನಮ್ಮ ಕಥೆಗಳೇ ಮಾಡ್ಬಿಟ್ಟು ಚೆನ್ನಾಗಿರೋದು ಬೇರೆ ಅದು ನಿಜ. ನಮ್ಮ ಕಥೆಗಳು ಏನಂದ್ರೆ ಇಲ್ಲ ಸರ್, ಅಂದ್ರೆ ಈ ತೆಲುಗು ಇಂಡಸ್ಟ್ರಿನೂ ಅಷ್ಟು ಸಿನಿಮಾಗಳು ಬಂದು ಹಿಟ್ ಆಗಿಲ್ಲ, ಅವ್ರದ್ದು ಹಂಗೆ ಇರ್ಬೋದು ಕತೆ, ಬಟ್ ನಮಗೆ ಗೊತ್ತಿಲ್ಲ, ನಾವು ದೂರದಲ್ಲಿ ನೋಡದೇ ಇದೀವಲ್ಲ, ಮೇ ಬಿ ಇರ್ಬೋದು, ಬಟ್ ನೋಡೋಣ. ಇರ್ಬೋದು, ಒಂದು ಹೋಪ್ ಸರ್ ಗೆಲ್ತಿಲ್ಲ ಚೆನ್ನಾಗತ್ತೆ ಸರ್, ಸಿನಿಮಾ ಚೆನ್ನಾಗಾಗತ್ತೆ. ಗಣೇಶ್ ಸರ್ ಆಡಿಯನ್ಸ್ಗೆ ಏನೆಲ್ಲ ಬೇಕೋ ಒಂದು ಊಟದಲ್ಲಿ, ಒಂದು ಒಂದು ಹಬ್ಬದ ಊಟದಲ್ಲಿ ಏನೆಲ್ಲ ಅದೆಲ್ಲ ಇದೆ ಸರ್ ಸಿನಿಮಾದಲ್ಲಿ, ಅದಂತೂ ಸತ್ಯ. ಓಕೆ, ನಾನು ನೋಡ್ದಂಗೆ ರಂಗಣ್ಣರಿಗೂ ಸರ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಟ್ರಾಡ್ನರಿ. ಅವ್ರದ್ದು ಅವ್ರದ್ದು ಅಂದ್ರೆ ಈಗ ನಾನು ಸಾಧು ಸರ್ ಎಲ್ಲ ಕಾಂಬಿನೇಷನ್ ಅಲ್ವಾ, ಅವ್ರು ನೋಡ್ತಾ ಇದ್ರೆ ಏನ್ ಮಜಾನ ಅಂತ ಅನ್ಸುತ್ತೆ. ಆ ಕಡೆ ನಿಂತ್ಕೊಂಡು ನೋಡಿದ್ರೆ ರಂಗಣ್ಣ ಸರ್ ಚೆನ್ನಾಗಿ ಕಾಣಿಸ್ತಾರೆ, ಈ ಕಡೆ ಸಾಧು ಕೋಗಿಲ ಸರ್ ಚೆನ್ನಾಗಿ ಕಾಣಿಸ್ತಾರೆ, ನಾವು ಮೂರು ಜನ ನಿಂತ್ಕೊಂಡ್ರೆ ಗಣೇಶ್ ಸರ್ ತುಂಬಾ, ಆ ಕಡೆ ನಿಂತ್ಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ, ಹಿಂಗೆ ಕಾಂಬಿನೇಷನ್. ಬನ್ನಿ ಬನ್ನಿ ಸರ್. ಮತ್ತೆ ಈಗ ನಿಮ್ ಸಿನಿಮಾಗಳದ್ದು ಏನಾದ್ರು ಒಂದು ಟಾಸ್ಕ್ ಏನಾದ್ರು ಮಾಡ್ಕೊಂಡು ಹೋಗೋಣ ನಂಗೆ ಸುಮ್ಮನೆ ಚಿಕ್ಕದಾಗಿ ಮಾಡ್ಕೊಂಡ್ರೆ. ನನಗೂ ಜ್ಞಾಪಕ ಇಲ್ಲ, ಒಂದು 10 ಸಿನಿಮಾ ಜ್ಞಾಪಕ ಇರ್ಬೋದು. ನಮಗೆ ಸಿನಿಮಾಗಳ ಹೆಸರು ಹೇಳಬೇಕು. ನಾವು ಯಾರು ಕೇಳಿದ್ರು ಎಷ್ಟು ಸಿನಿಮಾ ಮಾಡಿದೀರಿ ಅಂದ್ರು, ನಗ್ದೆ ಯಾಕೆ ನಗ್ತಾ ಇದೀರ ಅಂತ, ಯಾವನಿಗೆ ಗೊತ್ತು ಅಷ್ಟು ಸಿನಿಮಾ ಮಾಡಿದೀರ. ಇಲ್ಲ ಅಷ್ಟು ಸಿನಿಮಾ ಎಷ್ಟು ಮಾಡಿದ್ದೀರಾ? ಸೊ ಒಂದು 80 ಆಗಿರ್ಬೋದು, 80-85 ಜಾಸ್ತಿ ಆಗಿರ್ಬೋದು. ಅಜ್ಜಿ ಆಗಿರ್ಬೋದು, ಇಲ್ಲ ಕೊರೋನಾ ಬರ್ತಿದ್ರೆ ಒಂದು 100 ದಾಟ್ಬಿಡ್ತಾ ಇದ್ನೋ ಏನೋ. ಓಕೆ ಓಕೆ, ಕೊರೋನಾ ಬಂದು ಒಂಚೂರು ಎಲ್ಲ ಸ್ಟ್ರಕ್ ಆಗೋಯ್ತು. ಸಿನಿಮಾಗಳು ಚೆನ್ನಾಗಿ ಮಾಡ್ಬೇಕು ಸರ್, ಸಿನಿಮಾ ಆಡಿಯನ್ಸ್ನ ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು ಅಷ್ಟೇ, ಧ್ಯೇಯ ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ ನಮಗೆ. ಓಕೆ, ಮತ್ತು ಸರ್ ಈಗ ಕೃಷ್ಣಪ್ರಣಯಂ ಸಖಿ ಸಿನಿಮಾ ಬಂದರೆ, ಸೊ ಸಿನಿಮಾದಲ್ಲಿ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಸರ್, ಅಷ್ಟು ಜನ ಆರ್ಟಿಸ್ಟ್ ಇದ್ಮೇಲೆ ಫನ್ ಅಂತ ಇದ್ದೇ ಇರಬೇಕು. ಹೌದೌದು, ಸಂಗೀತ ಶೂಟಿಂಗ್ ಟೈಮಲ್ಲಿ ನೀವು ಕಾಲು ಎಳ್ದಿರೋದು, ನೀವಂತೂ ಅಲ್ಲ ಅಂದರೆ ಹಬ್ಬ ಕಾಮಿಡಿ ಕಾಮಿಡಿ ಮಾಡ್ತಾನೆ ಇರ್ತೀರಾ, ಗಣೇಶ್ ಸರ್ ಹ್ಯೂಮರು. ಹೌದು, ಅದು ಫಸ್ಟ್ ಡೇ ಹೋದಾಗ ಗಣೇಶ್ ಸರ್ ಕೇಳಿದ್ರು ಹೀರೋಯಿನ್ನ ಮಾತಾಡ್ಸಿದ್ಯಾ ಅಂದರು. ನಾನು ಸರ್ ನಾನು ಯಾಕೆ ಸರ್ ಹೀರೋಯಿನ್ನ ಮಾತಾಡ್ಸ್ಲಿಕ್ಕೆ ಬೇಡ, ಏನು ಒಪಿನಿಯನ್ನು, ಅವರು ಮಲಯಾಳಂಯಿಂದ ಬಂದಿರೋದು, ಅವ್ರು ಕನ್ನಡ ಗೊತ್ತಿರಲ್ಲ, ನಾವೆಲ್ಲ ಅಕ್ಕಪಕ್ಕ ಆ್ಯಕ್ಟ್ ಮಾಡ್ತಾ ಇರ್ತೀವಿ, ನೀನು ಮುಖ ತಿರುಗಿಸ್ಕೊಂಡು ಆ ಕಡೆ ಹೋಗ್ಬಿಟ್ಟು ಅವ್ರು ಬೇಜಾರಾಗಲ್ಲ. ಹೌದು, ಅದು ಕರೆಕ್ಟ್ ಬಾ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ನೋಡಿ, ಇವನು ಗಿರಿ ಅಂತ, ಒಳ್ಳೆ ಫೇಮಸ್ ಆರ್ಟಿಸ್ಟ್, ಒಳ್ಳೆ ಕಾಮಿಡಿಯನ್, ನಿಮ್ಗೆ ಅಣ್ಣ ಇದ್ದಂಗೆ ಅಲ್ಲ ಸರ್. ಯಾಕೆ ಸರ್ ಕಂಫರ್ಟಬಲ್ ಆಗಿರ್ಬಾರ್ದು, ಅಲ್ಲ ಅವ್ರ ಹ್ಯೂಮರ್ಗೆ ನಿಜವಾಗ್ಲೂ ಆಡ್ಸ ಸರ್ ಅವರು. ನಾನಾದ್ರೂ ಸರ ಪರವಾಗಿಲ್ಲ, ಸಾಧು ಸರ್ಗೆ ಅಪ್ಪ ಥರ ಅನ್ಬಿಟ್ರು, ಸಾಧು ಸರ್ ನಾವೇನು ಕೇಳಿಸ್ಕೊಂಡಿಲ್ಲ ಅಂತ ಹೊರಬಿಟ್ರು, ಗಣೇಶ್ ಸರ್ ಮೈಕ್ ತಗೊಂಡು ಸಾಧು ಸರ್ ಎಲ್ರಿಗೂ ತಂದೆ ಇದ್ದಂಗೆ ಅನ್ಬಿಟ್ರು, ಇನ್ ರಂಗಾಡಿಸೋಕೆ ತಾತ ಅನ್ಬಿಟ್ರ. ಅಯ್ಯೋ ದೇವ್ರೆ, ಸರ್ ಒಳ್ಳೆ 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 ಮಜಾ ಇರುತ್ತೆ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡೋಕ್ಕೆ, ಒಳ್ಳೆ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಯಾವಾಗ ನಗ್ತೀವಿ, ಯಾವಾಗ ಆಕ್ಟ್ ಮಾಡ್ತೀವಿ, ಯಾವಾಗ ಊಟ ಮಾಡಿರ್ತೀವಿ, ಇವೆಲ್ಲ ಗೊತ್ತಾಗಲ್ಲ. ಹೌದಾ? ಅಂಡ್ ಈ ಲವ್ ಫೇಲ್ಯೂರ್ ಫ್ಲೇವರು ಗಣೇಶ್ ಸರ್ಗೆ ಅದೊಂಥರ ಬಂದ್ಬಿಟ್ಟಿದೆ ಫಸ್ಟ್ ಸಿನಿಮಾ ಅಂದ್ರೆ.
ಮುಖ ಚೆನ್ನಾಗಿ ಹೊಂದುತ್ತೆ ಅನ್ಸುತ್ತೆ ಅಲ್ವಾ. ಅವ್ರು ಫೀಲ್ ಮಾಡ್ತಾ ಇದ್ರೆ ನಮ್ಗೆ ಒಂಥರ ಏನೋ ಒಂಥರ ಅಳ್ಕೊಂಡು ಖುಷಿ ಪಡ್ತಾ ಇರ್ತೀವಿ. ಆಮೇಲೆ ನಾವು ತುಂಬಾ ಪರ್ಫಾರ್ಮೆನ್ಸ್ ತುಂಬಾ ಹತ್ತಿಂದ ನೋಡ್ತೀವಲ್ಲ ಗಣೇಶನ, ಅವ್ರೇ ನೋಡ್ತಾ ಇರ್ತೀವಿ. ಹೌದು ಹೌದು, ಆಕ್ಚುಲಿ ಅಲ್ಲಿ ಬೇರೆ ಕ್ಯಾರೆಕ್ಟರ್ ಆಗಿರ್ಬೇಕು, ನಾವು ಗಿರಿ ಆಗ್ಬಿಟ್ಟಿರ್ತೀವಿ. ಹಿಂಗ್ ಮಾಡ್ತಾರ ಇವರು, ನಾವೇ ಅನ್ಕೊಂಡು ಹಿಂಗ್ ಮಾಡ್ತಾರ. ಇದ್ರಲ್ಲಿ ಹಂಗಡೆ ಲವ್ ಸ್ಟೋರಿ ಮಾಡ್ಸಿದಿರ? ಏ ನೀವು ನೋಡಿ ಸಿನಿಮಾ ಮೆತ್ತ ಕೆತ್ಕೊಂಡ್ ಎಲ್ಲ ಹುಳ ತೆಗ್ಬಿಡಕ್ಕೆ ಇಲ್ಲ ಸರ್, ಅಲ್ಲ ನಮ್ಗೇನಾದ್ರು ಬೇಕಲ್ಲ ಲೈನ್ ಹಾಕಕ್ಕೆ. ಮಜಾ ಇದೆ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಓಕೆ ಸರ್, ಮತ್ತೆ ಮಿಕ್ಸರ್ ಒಳ್ಳೆ ಮಿಕ್ಸರ್ ಸಿನಿಮಾ. ಓಕೆ, ಬೇರೆ ಸರ್ ಬೇರೆ ಏನ್ ಸಮಾಚಾರ ಸರ್, ಹೆಂಗಿದೆ ಲೈಫ್? ಸೊ ಒಂದು ಒಳ್ಳೆ ಟೈಮ್ ಕೊಟ್ರೆ ಈಗ ಒಂದ್ 10 ನಿಮಿಷ, ವೆರಿ ಒಳ್ಳೆ ಮಜಾ ಆಯ್ತು. ಅಲ್ಲ ಹೆಂಗಿದೆ ನಿಮ್ ಲೈಫ್? ಈ ಮಜಕ್ಕೆ ಹೋಗಿ ಅವನ ಡೋರ್ ಹೊಡೆದ ಅವನ ಬಕಾರ ಅಂತ ಹೊಡೆದ ಅಲ್ಲೇ ಅಂತ ಕೇಳಿ ನನ್ನ ಕೇಳಿದ್ರೆ ಪಕ್ಕದಲ್ಲೇ ಇದ್ದೇನೆ ಸರ್ ಅಂದ್ರೆ ಬರಪ್ಪ ಹೋಗೋಣ ಅಂತ. ಕಾಣ್ಲಿಲ್ಲ ಅಂದ್ರೆ ನಾನು ಹಿಂಗ್ ಹೋಗ್ಬಿಟ್ನಲ್ಲ, ನನಗೆ ಕಾಣ್ಲಿಲ್ಲ ಅಂತ ಹೇಳಿದೆ. ಎಲ್ಲ ಈಡ್ರೆಸ್ ಹಾಕೊಂಡು ನನ್ ಕಾಣ್ಲಿಲ್ಲ ಅಂದ್ಯಲ್ಲ, ನನಗದು ಒಂದು ಹಿಂಡಿದಂಗ ಆಗೋಯ್ತು. ಅಂತ ಕೆಲಸ ಆಯ್ತು, ಆ ಕಡೆ ನೋಡ್ಬೇಕಾಯ್ತು. ಕಣ್ಣು ಕೊಟ್ಟರೆ ಹುಡುಗಿ ಕಾಣ್ 360 ಡಿಗ್ರಿ ಹಿಂಗ್ ನೋಡ್ಲಿ ಅಂತ ಅಲ್ಲ, ಒಂದ್ ಹುಡುಗಿ ಕಣ್ ಹಂಗೆ ಹೋಗ್ಬಿಟ್ಟೆ ಹಿಂಗ್ ಕೊಳಕ. ಸದ್ಯ ರೂಮ್ ಅಲ್ಲಿ ನೀವು ಮಲಗಿಲ್ವಲ್ಲ, ಆಮೇಲೆ ಆತರ ಬಂದು ಎಬ್ಬು ಅಲ್ಲ ನಿದ್ದೆ ಬರುತ್ತೆ ಸಿನಿಮಾ ರಿಲೀಸ್ಗೆ ಅಲ್ವಾ. ಮತ್ತೆ ಅದು ಅದು ಆಕ್ಚುಲಿ ರಾಂಗ್, ನಿದ್ದೆ ಬರ್ಬೇಕಲ್ಲ, ನಿದ್ದೆ ಬರಲ್ಲ. ಸಿನಿಮಾ ಹತ್ರ ರಿಲೀಸ್ ಇಟ್ಕೊಂಡು ಏನಾಗುತ್ತೋ, ಹೆಂಗೋ ಹೆಂಗ್ ರಿಸೀವ್ ಮಾಡ್ತಾರೋ ಅಂತ. ಆಕ್ಚುಲಿ ಇದು ಸಖತ್ತಲ್ಲಿ ತುಂಬ ಚೆನ್ನಾಗಿತ್ತಲ್ವ, ಸೊ ಅದೇನಾಗಿರುತ್ತೆ ಅದಂಗೆ ಕಂಟಿನ್ಯೂ ಆಗಿರುತ್ತೆ. ಹೆಂಗಿರುತ್ತೆ ಕಾಂಬಿನೇಷನ್ ಅಂತೆಲ್ಲ ನೋಡ್ತಿರ್ತಾರಲ್ಲ, ಅದು ಒಂದು ಭಯ ಇರುತ್ತೆ ನಮಗೆ. ಹೆಂಗಾಗುತ್ತೆ ಕಾಂಬಿನೇಷನ್, ಹೆಂಗಾಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಆದ್ರೂ ಒಂದು ಭಯ ಇದ್ದೇ ಇರುತ್ತೆ ನಮಗೆ. ಕರೆಕ್ಟ್, ಚೆನ್ನಾಗಿ ಮಾಡಿದ್ರು, ಒಂದು ಭಯ ಇರಲೇಬೇಕು ಮನುಷ್ಯನ. ಹೌದು, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು, ನನಗೆ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನೀವು ಒಂದು ರೈಡು ಹಂಗೆ ನೀವೇ ನನಗೆ ಹೋಗ್ಬಿಡೋಣ, ಬಾಯಿ ಹೇಳ್ಬಿಡಿ. ಓಕೆ, ಫಸ್ಟ್ ಗೇರ್ ಹಂಗೆ ಹಾಕೋದು. ಹಾಂ ಮಾಮೂಲಿ. ಹಾಂ ಆನೆ ಅಲ್ವಾ, ನಾನು ಬಿಟ್ಟಿದ್ದೆ. ಓಕೆ, ಹತ್ರ ಮನೆ ನೀವು ಫೈನಲ್ ಏನಾದ್ರು ಹೇಳಿಬಿಡಿ. ಕೃಷ್ಣಂ ಪ್ರಣಯ ಸಖಿ ಆಗಸ್ಟ್ 15 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಈ ಸಿನಿಮಾವನ್ನು ನೋಡಿ, ಎಂಜಾಯ್ ಮಾಡಿ, ನಮ್ಮನ್ನು ಹರಸಿ ಹಾರೈಸಿ. ಬೈಕ್ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ, ನಾನು ಬರೀ ಒಂದು ರೌಂಡ್ ಹೋಗ್ಬರ್ತೀನಿ ಅಷ್ಟೇ, ಮೇನ್ ರೋಡ್ ಹೋಗಲ್ಲ. ಪೊಲೀಸ್ ಮ್ಯಾಮ್ ಹಾಕೊಂಡು ಗುಮ್ತಾನೆ. ಓಕೆ ಬಾಯ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಕೃಷ್ಣಂ ಪ್ರಣಯ ಸಖಿ ಆಗಸ್ಟ್ ರಿಲೀಸ್ ಬರ್ತಾ ಇದೆ, ನೋಡಿ ಥಿಯೇಟ್ರಲ್ಲೆಲ್ಲ. ಬಾಯ್. ಯಾರ್ದಿದು? ಹೌದು, ಕ್ಯಾಮ್ರಾ. ಏನು ಹಿಂಗಿದೆ ಇದು ಸರ್? ರೈಡು ಲಾಂಗ್ ಡ್ರೈವ್ ಹೋಗಕ್ಕೆ ಅಲ್ವಾ ಗಾಡಿ? ಪಣೆ ಸಕ್ಕರೆ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಓಕೆ ಬಾಯ್, ಬಾಯ್ ಬಾಯ್, ಓಟ್ಬಿಡಿ. ಏ ನೈಸ್ ಗಾಡಿ, ಚೆನ್ನಾಗಿದೆಯಾ ಇದು? ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಗಾಡಿ. ನೈಸ್, ಗುಡ್ ಒನ್, ಒಳ್ಳೇದಾಗಲಿ ಸರ್. ನಿಮ್ಗೊಳ್ಳೇದಾಗಿ ಸರ್, ಬೇಗ ಒಂದು ಹಿಟ್ ಬಿಡಿ ಸರ್ ದಯವಿಟ್ಟು. ಥ್ಯಾಂಕ್ ಯು. ನಿಮ್ಮ ಸೀದಾ ಬನ್ನಿ ಮನೆಗೆ ಬನ್ನಿ, ಯಾರು ನಿಮಗೆ ತಡಿಯಲ್ಲ ಅಲ್ವಾ? ಹಾಂ, ಯಾರು ತಡಿಯಲ್ಲ. ಥ್ಯಾಂಕ್ ಯು. ಇನ್ನೂ ಬನ್ನಿ, ಸಾಕು ನನಗೆ. ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಮನೆಗೆ. ಇಟ್ಟು ಬನ್ನಿ, ರೂಮ್ಗೆ ಬನ್ನಿ, ಪರವಾಗಿಲ್ಲ. ಹಾಂ ಬೇಡ, ಮನೆಗೆ ಬಂದು ಕಾಲಿ ಮೇಲೆ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು.